ಹಾಯ್ ಇವರುಗನ್ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪರೀಕ್ಷೆದು ಏನು ಗೊಂದಲ, ಏನು ಗೊತ್ತಾಗುತ್ತೋ ಇಲ್ವಾ, ಏನಾಗಿದೆ ಆ್ಯಕ್ಚುಲಿ ಏನಾಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹಾಕಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ರದ್ದಾಗುತ್ತೆ ಅಂತ ನಮಗೆ ಪರೀಕ್ಷೆನೇ ಇರೋದಿಲ್ಲ ಅಂತ ಹೇಳಲ್ಲ, ಬಟ್ ಇಲ್ಲಿ ಮೂರು ಪರೀಕ್ಷೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪೋಷಕರಿಗೆ ಆರ್ಥಿಕ ಹೊರೆ ಮೀನ್ಸ್ ಅಮೌಂಟ್ ಕಟ್ಟೋಕ್ಕೆ ಸಮಸ್ಯೆ ಆಗ್ಬೋದು, ಶಿಕ್ಷಣ ಹಕ್ಕುಗಳು ಕೂಡ ಉಲ್ಲಂಘನೆ ಆಗುತ್ತೆ, ಮೂರು ಪರೀಕ್ಷೆ ಗೊಂದಲ ಇರ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ 2023 ಹತ್ತನೇ ತರಗತಿ ಫೇಲ್ ಆದವರು 1,34,000, ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ ಮಕ್ಕಳುಗಳು 8,21,000 ಅಂತ ಹೇಳಿದ್ದಾರೆ. ಇಲ್ಲಿ ಕೇವಲ 12 ಅತೃಪ್ತರು ಇದ್ದಾರೆ, ಅಂದ್ರೆ ಮುಖ್ಯ ಪರೀಕ್ಷೆ ಬರೆದಿ ಎನ್ಕಿಸರ್ಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಪೂರಕ ಪರೀಕ್ಷೆ ಬರೀರಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಕೇವಲ 12 ಮಕ್ಕಳುಗಳು ಇದ್ದಾರೆ. ಫಲಿತಾಂಶ ಶೇಕಡ 83% ಕೂಡ ಹೆಚ್ಚು ಜನ ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಮೇಜರ್ ಆಗಿದ್ದು ಶಿಕ್ಷಣ ಇಲ್ಲ, ಶಿಕ್ಷಣ ಹಕ್ಕು ಉಲ್ಲಂಘನೆ, ಈ ರೀತಿ ಶಿಕ್ಷಣ ಹಕ್ಕನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 220-240 ದಿನಗಳ ಕಾಲ ನಮಗೆ ಟೀಚಿಂಗ್ ಮಾಡೋಕ್ಕಾಗುತ್ತೆ. ಈ ರೀತಿ ಮೂರು ಪರೀಕ್ಷೆ ಮಾಡಿದ್ರೆ ಪೋಷಕರಿಗೂ ಒತ್ತಡ, ವಿದ್ಯಾರ್ಥಿಗಳಿಗೂ ಒತ್ತಡ, ಅದೇ ರೀತಿ ಶಿಕ್ಷಕರಿಗೂ ಒತ್ತಡ. ಅವರು ನಾವು ಪಾಠ ಮಾಡ್ಬೇಕಾ, ಟೀಚ್ ಮಾಡ್ಬೇಕಾ, ಅಥವಾ ಬರೀ ಪರೀಕ್ಷೆನೆ ಮಾಡ್ಬೇಕು, ಬರೀ ಮೌಲ್ಯಮಾಪನನೇ ಮಾಡ್ಬೇಕಾ ವರ್ಷ ಎಲ್ಲ ಅಂತೇಳಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೋಡೋಣ, ಮೂರು ಪರೀಕ್ಷೆ ನಡೆಸಬೇಕು, ಆದ್ರೆ ಫೆಬ್ರವರಿಯಲ್ಲಿ ಮೊದಲನೇ ಪರೀಕ್ಷೆ ಮಾಡಬೇಕು, ಮೇ ಒಳಗೆ ಮೂರು ಪರೀಕ್ಷೆ ಕೂಡ ಮುಗಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠ ಮಾಡ್ಬೇಕಾ ಅಥವಾ ಪರೀಕ್ಷೆ ಮಾಡಿಕೊಂಡು ಮೌಲ್ಯಮಾಪನ ಅಥವಾ ವ್ಯಾಲ್ಯೂಯೇಷನ್ ಮಾಡ್ಕೊಂಡೆ ಟೈಮ್ ಪಾಸ್ ಮಾಡ್ಬೇಕಂತ, ಟೈಮ್ ಪಾಸ್ ಮೀನ್ಸ್ ಆಲೋಚನೆ ಮಾಡ್ಕೊಂಡೆ ಟೆಕ್ಸ್ ಕಾಲ ಹರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷ ಸರಿ ಯಾವ ರೀತಿ ಸರ್ಕಾರ ನಿರ್ಧಾರ ತಗೊಳ್ತಾರೆ ಗೊತ್ತಿಲ್ಲ, ಬಟ್ ಇಲ್ಲಿ ಶಿಕ್ಷಣ ಇಲಾಖೆ ನಿಯಮ ಪ್ರಕಾರ 220-240 ದಿನ ವರ್ಷಕ್ಕೆ ಟೀಚಿಂಗ್ ಮಾಡ್ಲೇಬೇಕು ಅಂತ ಇರುತ್ತೆ, ಬಟ್ ಅಷ್ಟು ದಿನ ಆಗಲ್ಲ ಅಂತ ಇದ್ದಾರೆ. ಅದು ಯಾವ ರೀತಿ ಅಂತ ನಂಗೆ ಗೊತ್ತಿಲ್ಲ. ಶಿಕ್ಷಣದ ಉಲ್ಲಂಘನೆ ಆಗುತ್ತೆ, ಶಿಕ್ಷಣದ ಹಕ್ಕನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಜರ್ ಆಗಿ ನಾನು ನೆಕ್ಸ್ಟ್ ನೋಡೋದಾದ್ರೆ ಮುಖ್ಯ ಪರೀಕ್ಷೆ ವಿದ್ಯಾರ್ಥಿಗಳು ಬರ್ದಿಲ್ಲ, ಅವರು 2 ಮತ್ತು 3 ಪರೀಕ್ಷೆಗೆ ಹಾಜರಾಗೋಕ್ಕೆ ಆಗೋದಿಲ್ಲ. ಮೀನ್ಸ್ ಮೇನ್ ಎಕ್ಸಾಮ್ ನ ಬರಬೇಕಾಗುತ್ತೆ, ಅಲ್ಲಿ ಯಾರು ಬರ್ದಿಲ್ಲ ಅವರು 2 ಮತ್ತು 3 ಪರೀಕ್ಷೆಗೆ ಹಾಜರಾಗೋಕ್ಕೆ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಫ್ರೆಷರ್ಸ್ಗೆ ಅಂದ್ರೆ ಹೊಸ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ರು. ಅದ್ರ ಬಗ್ಗೆ ಕ್ಲಾರಿಟಿನ ನಿಮಗೆ ಕೊಡ್ತೀನಿ, ಬೇಕಾದ್ರೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇಲ್ಲಿ ಯಾವ ರೀತಿ ಪರೀಕ್ಷೆ 2 ಮತ್ತು 3 ಶುಲ್ಕದ ಬಗ್ಗೆ ಯಾವ ರೀತಿ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಮೀನ್ಸ್ ನಿಮಗೆ ಮೂರು ಪರೀಕ್ಷೆ ಬರೆದ್ರೆ ಮೂರು ಶುಲ್ಕ ಇರ್ತದೆ, ಅದ್ರ ಬಗ್ಗೆ ಯಾವುದು ಕ್ಲಾರಿಟಿ ಕೊಟ್ಟಿಲ್ಲ. ಈ ಹಿಂದೆ ಎಲ್ಲ ನೋಡಿದಂಗೆ ಇತ್ತು, ಬರೀ 1 ಬಾರಿ ಶುಲ್ಕ ಕೊಟ್ಟರೆ ಸಾಕು, ಬೇಕಾದ್ರೆ 3 ಪರೀಕ್ಷೆಯನ್ನು ಕೂಡ ಬರಿಬಹುದು ಅಂತ, ಬಟ್ ಯಾವ ರೀತಿ ಅಂತ ಇದಿಲ್ಲ. ಆಗಸ್ಟ್ಗೆ ಫಲಿತಾಂಶ ಬರುತ್ತೆ, ನಂತರ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟ್ 3 ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಅವರು ಯಾವಾಗ ನೆಕ್ಸ್ಟ್ ಪಿ ಯು ಹೋಗ್ತಾರೆ, ಈ ರೀತಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಉದ್ದೇಶ ಏನು, ಏನು ಇದು ಸಮಸ್ಯೆ, ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಮೂರು ಪರೀಕ್ಷೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಾ, ಅನನುಕೂಲ ಆಗುತ್ತಾ, ಸಮಸ್ಯೆ ಆಗುತ್ತಾ, ಒಳ್ಳೇದಾಗುತ್ತಾ, ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಒಟ್ಟಾರೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ವಿಧಾನಸಭೆಯಲ್ಲಿ, ಮೂರು ಪರೀಕ್ಷೆ ಮಾಡೇ ಮಾಡ್ತೀವಿ ಅಂತ. ಬಟ್ ವಿದ್ಯಾರ್ಥಿಗಳ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಥ್ಯಾಂಕ್ ಯು.